ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಬೇಳೆ ಒಬ್ಬಟ್ಟು ಮತ್ತು ಆ ಬೇಳೆ ಕಟ್ಟಿಂದ ಮಾಡುವಂತಹ ಒಬ್ಬಟ್ಟಿನ ಸಾರು ಈ ಎರಡು ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ ಈ ಬೇಳೆ ಒಬ್ಬಟ್ಟು ಅಷ್ಟೇ ಈ ಥರ ಸ್ಮೂತಾಗಿ ನೋಡಿ ಈ ಥರ ಇದ್ದರೆ ತುಂಬ ರುಚಿಯಾಗಿರುತ್ತೆ ಅದರಲ್ಲೂ ಬಿಸಿಯಾಗಿರೋವಾಗ ತುಪ್ಪ ಮತ್ತು ಹಾಲು ಹಾಕ್ಕೊಂಡು ತಿಂದರೆ ಭಾಳ ರುಚಿಯಾಗಿರುತ್ತೆ ನೀನು ಹತ್ತಿರದಲ್ಲೇ ಯುಗಾದಿ ಹಬ್ಬ ಬರ್ತಾ ಇದೆ ಅವತ್ತು ಸಹ ಇದನ್ನು ಮಾಡ್ಕೊಳ್ಬೋದು ಈ ಒಬ್ಬಟ್ಟು ಸಾರು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಒಬ್ಬಟ್ಟು ಮಾಡೋಕ್ಕೆ ಬೇಕಾಗಿರೋವಂಥ ಪದಾರ್ಥಗಳು ತೊಗರಿ ಬೇಳೆ ಒಂದು ಕಪ್ ತೊಗೊಂಡಿದ್ದೀನಿ ಮೆಜರ್ಮೆಂಟ್ ಕಪ್ಪಲ್ಲಿ ಮತ್ತು ಅಷ್ಟೇ ಪ್ರಮಾಣದ ಬೆಲ್ಲ ಅದನ್ನು ಒಂದು ಕಪ್ಪು ಎಷ್ಟು ಬೇಳೆ ತೊಗೊತೀವಿ ಅಷ್ಟೇ ಬೆಲ್ಲ ತೊಗೊಳ್ಬೇಕು ಚಿರೋಟಿರವೆ ಅದೇ ಕಪ್ಪಲ್ಲೇ ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಒಂದೆರಡು ದೊಡ್ಡ ಚಮಚ ಟೇಬಲ್ ಸ್ಪೂನಲ್ಲಿ ಎರಡು ಚಮಚ ಮೈದಾ ಹಿಟ್ಟು ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಉಪ್ಪು ಏಲಕ್ಕಿ ಒಂದು ಕಾಲು ಟೀ ಸ್ಪೂನು ಒಂದು ಕಾಲು ಕಪ್ಪು ಮೆಜರ್ಮೆಂಟ್ ಕಪ್ಪಲ್ಲಿ ತುರಿದಿರೋ ಕಾಯಿ ತುರಿ ಎಣ್ಣೆ ಒಂದು ನಾಲ್ಕು ಟೇಬಲ್ ಸ್ಪೂನು ಮೊದಲು ಕಣಕ ಕಲಿಸ್ಕೊಳ್ಳೋಣ ಇದಕ್ಕೆ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ದೀವಿ ಚಿರೋಟಿ ರವೆ ಮೈದಾ ಅರಿಶಿನ ಉಪ್ಪನ್ನು ಹಾಕ್ಕೊಳ್ಳೋಣ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ತುಂಬ ಸ್ಮೂತಾಗಿ ಕಲಿಸ್ಕೊಳ್ಬೇಕು ಇದನ್ನು ಯಾಕಂದರೆ ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ನೆಂದ ಮೇಲೆ ಅದು ಗಟ್ಟಿಯಾಗತ್ತೆ ಈ ಥರ ಈ ಥರ ತುಂಬ ಒಂದು ಮೃದುವಾಗಿ ಕಲಸಿ ಅದಕ್ಕೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿ ಅದನ್ನು ಮುಚ್ಚಿ ಪಕ್ಕಕ್ಕೆ ಇಟ್ಬಿಡೋಣ ಈಗ ಬೇಳೆನ ನೀರು ಹಾಕಿ ಎರಡೆರಡು ಸಲ ಚೆನ್ನಾಗಿ ತೊಳ್ಕೊಳ್ಬೇಕು ತೊಳೆದು ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಒಂದು ಐದು ಕಪ್ಪು ನೀರು ಹಾಕಿ ಕುದಿಯಕ್ಕೆ ಒಂದು ಒಂದು ಬೇಳೆಗೆ ಐದು ಕಪ್ ನೀರು ಹಾಕಿದರೆ ಕಟ್ಟು ಎಲ್ಲ ಕರೆಕ್ಟಾಗಿ ಬಿಟ್ಕೊಳ್ಳುತ್ತೆ ಮತ್ತು ನೀರು ಸ್ವಲ್ಪ ಜಾಸ್ತಿನೇ ಇರಬೇಕು ಬೇಳೆ ಬೇಯೋಕ್ಕೆ ಆವಾಗ ಬೇಳೆ ಹದವಾಗಿ ಬೇಯುತ್ತೆ ಅದಕ್ಕೋಸ್ಕರ ಒಂದು ಐದು ಕಪ್ ನೀರನ್ನು ಕುದಿಯೋಕ್ಕೆ ಇಡೋಣ ಅದು ಕುದಿ ಹತ್ತಾಗ ನಾವು ಈ ತೊಗರಿ ಬೇಳೆನ ಅದಕ್ಕೆ ಸೇರಿಸೋಣ ಈಗ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಅದನ್ನು ಮಧ್ಯಮ ಊರಿನಲ್ಲಿ ಕುದಿಸ್ಕೊಳ್ಬೇಕು ಬೇಳೆ ಹದವಾಗಿ ಬೇಯಬೇಕು ಒಬ್ಬಟ್ಟು ಮಾಡೋಕ್ಕೆ ಜಾಸ್ತಿನೂ ಬೇಯಬಾರ್ದು ಕಡಿಮೆ ಬೆಂದ್ರೇ ಗರ್ಭ ನಿಂತೋಗುತ್ತೆ ನೋಡಿ ಇವಾಗ ಬೇಳೆ ಒಡಿ ಒಡಿತಾ ಇದೆ ಮಧ್ಯೆ ಎಲ್ಲ ಒಂಥರ ಟ್ರಾನ್ಸ್ಪರೆಂಟಾಗಿ ಬೇಯಬೇಕು ನೋಡಿ ಇವಾಗಿದು ಕರೆಕ್ಟ್ ಹದ ಈ ಥರ ಹದ ಬಂದಾಗ ಸ್ಟವ್ ಆಫ್ ಮಾಡಿ ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಅದನ್ನು ಬಿಡಬೇಕು ಈ ಥರ ಒಂದು ಹತ್ತು ನಿಮಿಷ ಬಿಡೋದ್ರಿಂದ ಬೇಳೆ ಮೃದುವಾಗಿ ಹದವಾಗಿ ಬೇಯುತ್ತೆ ಆಮೇಲೆ ಅದನ್ನು ಈ ಥರ ಬಸಿಯೋ ಬಟ್ಲಲ್ಲಿ ಬಸ್ಕೊಳ್ಬೇಕು ನೋಡಿ ಎಷ್ಟು ಕರೆಕ್ಟಾಗಿ ಬೆಂದಿದೆ ಬೇಡ ಈಗ ನಾವು ಇಟ್ಕೊಂಡಿದ್ದು ಬೆಲ್ಲನ ಒಂದು ಪಾತ್ರೆಗೆ ಹಾಕಿ ಬೆಲ್ಲ ಕರಗಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ಳೋಣ ಈ ಥರ ಬೆಲ್ಲ ಕರಗಿದ ಮೇಲೆ ಇದನ್ನು ನಾವು ಹೂರ್ಣ ಮಾಡೋ ಪಾತ್ರೆಗೆ ಸೋಸ್ಕೊಳ್ಬೇಕು ಥರ ಒಂದು ಜರಡಿ ಸಹಾಯದಿಂದ ಅದನ್ನು ಸೋಸ್ಕೊಳ್ಬೇಕು ಆಮೇಲೆ ಅದಕ್ಕೇ ನಾವು ಇಟ್ಕೊಂಡು ಬೇಯಿಸಿಟ್ಕೊಂಡಿದ್ವಲ್ಲ ಬಸ್ದು ಈ ತೊಗರಿ ಬೇಳೆನ ಸೇರಿಸೋಣ ಕಾಯಿ ತುರಿ ಇಟ್ಕೊಂಡಿದ್ದು ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಏಲಕ್ಕಿ ಪುಡಿನೂ ಸಹ ಸೇರಿಸ್ಬಿಡೋಣ ಸೇರಿಸ್ಬಿಟ್ಟು ಮಧ್ಯಮ ಊರಿನಲ್ಲಿ ಇದನ್ನು ಕೈ ಆಡ್ಕೊಳ್ತಾ ಬರಬೇಕು ಇದೆಲ್ಲ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಈ ಥರ ಈ ಥರ ಗಟ್ಟಿ ಆಗ್ತಾ ಬರುತ್ತೆ ಮತ್ತು ತಳ ಬಿಡುತ್ತೆ ನೋಡಿ ಹೀಗೆ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಈ ಥರ ಬಂದಾಗ ಸ್ಟವ್ ಆಫ್ ಮಾಡಿ ಇದನ್ನು ಆರಕ್ಕೆ ಬಿಟ್ಬಿಡೋಣ ಅದೆಲ್ಲ ಆರಿದ ಮೇಲೆ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ನೀರು ಹಾಕ್ದಿರ ಗ್ರೈಂಡ್ ಮಾಡ್ಕೊಳ್ಬೇಕು ನೀರು ಹಾಕ್ದಿರ ರುಬ್ಕೊಳ್ಬೇಕು ಆಮೇಲೆ ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ಇದೇ ಥರ ಎಲ್ಲ ಹೂರ್ಣನೂ ಸಹ ರುಬ್ಬಿ ತೆಗೆದಿಟ್ಕೊಳ್ಳೋಣ ಈ ಹೂರಣದ ಕನ್ಸಿಸ್ಟೆನ್ಸಿ ಮತ್ತು ನಾವು ಕಲಸಿರೋ ಕಣಕದ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಒಬ್ಬಟ್ಟಿಗೆ ಅವಾಗ್ಲೇ ಒಬ್ಬಟ್ಟು ಅದು ಆಗಿ ಬರುತ್ತೆ ನೋಡಿ ಇದನ್ನು ಇನ್ನೂ ಒಂದು ಸಲ ನಾದ್ಕೊಳ್ಬೇಕು ಕಣಕನ ಚೆನ್ನಾಗಿ ನಾದಿ ಇನ್ನೂ ಒಂದೆರಡು ಚಮಚ ಎಣ್ಣೆ ಹಾಕಿ ಮಧ್ಯ ಮಧ್ಯಾಹ್ನ ನಾನು ಇಟ್ಕೊಂಡಿದ್ದೀನಿ ಇದನ್ನು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಒಂದು ಚಿಕ್ಕದಾಗಿ ನಿಂಬೆಹಣ್ಣಿನ ಗಾತ್ರದ್ದು ಈ ಕಣಕನ ಈ ಥರ ಅಗಲ ಮಾಡಿಕೊಳ್ಬೇಕು ನಾನು ಇದಕ್ಕೆ ಬೇಕಿಂಗ್ ಪೇಪರ್ ಉಪಯೋಗಿಸ್ಕೊಂಡಿದ್ದೀನಿ ಬಾಳೆ ಎಲೆ ಕೂಡ ಉಪಯೋಗಿಸ್ಕೊಳ್ಬೋದು ಆಮೇಲೆ ಹೂರಣ ಇಟ್ಬಿಟ್ಟು ಈ ಥರ ಮುಚ್ಚಬೇಕು ಅಕಸ್ಮಾತ್ ಏನಾದರೂ ಹೂರ್ಣ ಗಟ್ಟಿಯಾಗಿಬಿಟ್ರೆ ಸ್ವಲ್ಪ ಹಾಲು ಹಾಕಿ ಹೂರ್ಣನ ಮೃದು ಮಾಡಿಕೊಳ್ಬೇಕು ಒಟ್ಟು ಕಣಕದ ಕನ್ಸಿಸ್ಟೆನ್ಸಿ ಹೂರ್ಣದ ಕನ್ಸಿಸ್ಟೆನ್ಸಿ ಮ್ಯಾಚ್ ಆದ್ರೇ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಾಡಿ ಕೈಯಲ್ಲಿ ಒಂದು ಸ್ವಲ್ಪ ಈ ಥರ ಅಗಲ ಮಾಡಿಬಿಟ್ಟು ಮೇಲೆ ಇನ್ನೊಂದು ಬೇಕಿಂಗ್ ಪೇಪರ್ ಇಟ್ಕೊಂಡು ಈ ಥರ ಕೈಯಲ್ಲಿ ಸಾಗಿಸ್ಕೊಂಡು ಬಂದರೆ ತುಂಬ ಸುಲಭವಾಗಿ ಆಗುತ್ತೆ ಮತ್ತು ಎಷ್ಟು ತೆಳ್ಳಗೆ ತೆಳ್ಳಕ್ಬೇಕಂದ್ರೂ ಇದು ಬರುತ್ತೆ ಕೈಯಲ್ಲಿ ತಟ್ಟೋದಕ್ಕಿಂತ ನೋಡಿ ಹೀಗೆ ಈ ಥರ ಎಲ್ಲ ಸಾಗಿಸಿ ಈ ಮೇಲ್ಗಡೆ ಪೇಪರನ್ನು ತೆಗೆದುಬಿಡೋಣ ತೆಗೆದುಬಿಟ್ಟು ಮೀಡಿಯಮಾಗ ಅಂತ ತವದ ಮೇಲೆ ಈ ಒಬ್ಬಟ್ಟನ್ನು ಈ ಥರ ಹಾಕೋಣ ಹಾಕ್ಬಿಟ್ಟು ಒಂದು ಸೈಡಿಂದ ಈ ಥರ ಬಿಡಿಸಿದರೆ ಕ್ಲೀನಾಗಿ ಬಿಟ್ಕೊಂಬಿಡತ್ತೆ ಹೀಗೆ ಈಗ ಇದನ್ನು ಸಣ್ಣೂರಿನಲ್ಲೇ ಬೇಯಿಸ್ಕೊಳ್ಬೇಕು ಉರಿ ಜಾಸ್ತಿ ಆದರೆ ಸೀದೋಗಿಬಿಡತ್ತೆ ಒಬ್ಬಟ್ಟು ಅದಕ್ಕೋಸ್ಕರ ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಬೇಕು ಅದೊಂದು ಸೈಡ್ ಮೇಲೆ ಈ ಥರ ಒಂದು ಮಗ್ಚೆಕಾಯಿ ಹಿಂಬದಿಯಿಂದ ಈ ಥರ ತಿರುವಾಕಿ ಇನ್ನೊಂದು ಸೈಡು ಸಹ ಬೇಯಿಸ್ಕೊಳ್ಬೇಕು ನೋಡಿ ಇಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಹೀಗೆ ಎರಡು ಕಡೆ ಬೆಂದಮೇಲೆ ಇದನ್ನು ತೆಗೆದಿಟ್ಕೊಳ್ಬೇಕು ತಟ್ಟೆಗೆ ಈ ಥರ ಎಲ್ಲ ಒಬ್ಬಟ್ಟುಗಳನ್ನು ಮಾಡಿಕೊಂಡ್ರೆ ಬೇಳೆ ಒಬ್ಬಟ್ಟು ತಯಾರಾಗುತ್ತೆ ನೋಡಿ ಹೀಗೆ ಅಲ್ಲಿ ಒಬ್ಬಟ್ಟಿನ ಸಾರು ಅಷ್ಟೇ ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆಲ್ಲ ಉಪಯೋಗಿಸ್ಕೊಳ್ಬೋದು ಹಾಗೇನೂ ಸಹ ಕುಡಿಬೋದು ಅಷ್ಟಂದರೆ ರುಚಿ ಟೇಸ್ಟ್ ಆಗಿರುತ್ತೆ ಈ ಥರ ಒಬ್ಬಟ್ಟು ಸಾರು ಮಾಡೋಕ್ಕೆ ನಾವು ಮೊದಲು ಬಸ್ತಿದ್ವಲ್ಲ ಈ ಬೇಳೆ ಕಟ್ಟು ಇದನ್ನು ಒಲೆ ಮೇಲೆ ಇಟ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಎಲ್ಲ ಒಂದು ಸಲ ಕೈ ಆಡ್ಕೊಳ್ಳೋಣ ಒಂದು ಸ್ವಲ್ಪ ಹಣ್ಣಿನ ರಸನ ಅದಕ್ಕೆ ಸೇರಿಸೋಣ ಮತ್ತು ಸಾರಿನ ಪುಡಿ ಯಾವುದೇ ಸಾರಿನ ಪುಡಿ ನಿಮ್ಮ ಮನೆಯಲ್ಲಿರೋದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸೋಣ ಆಮೇಲೆ ಒಂದು ದೊಡ್ಡದಾಗಿ ಗಾತ್ರದಷ್ಟು ಹೂರಣನ ಈ ಥರ ನೀರು ಹಾಕಿ ಕಲಸಿ ಇದಕ್ಕೆ ಹಾಕಿ ಎಲ್ಲ ಒಂದು ಸಲ ಕೈ ಆಡಿಬಿಟ್ಟು ಒಂದೆರಡು ನಿಮಿಷ ಕುದಿಸ್ಕೊಳ್ಬೇಕು ಈ ಉಪ್ಪು ಖಾರ ಎಲ್ಲ ನಾವೆಷ್ಟು ಕಟ್ಟು ಇರುತ್ತೆ ಅದಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೇಕು ನಾನು ಒಂದು ಕಪ್ಪು ಬೇಳೆನ ಹಾಕಿರೋದಕ್ಕೆ ಇದು ಮ್ಯಾಚ್ ಆಗುತ್ತೆ ಅದು ಕುದ್ದ ಮೇಲೆ ಒಂದೆರಡು ಟೀ ಸ್ಪೂನಷ್ಟು ತುಪ್ಪನ ಒಗ್ಗರಣೆ ಸೋಟ್ಗೆ ಹಾಕ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನು ಸಾಸಿವೆ ಒಂದು ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಇಂಗು ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಹಾಕ್ಬಿಟ್ಟು ಈ ಕುದೀತಾ ಇರೋ ಸಾರೊಳಕ್ಕೆ ಈ ಒಗ್ಗರಣೆನ ಹಾಕ್ಬಿಡ ಇವಾಗ ಅತ್ಯಂತ ರುಚಿಯಾಗಿರೋಂಥ ಈ ಒಬ್ಬಟ್ಟಿನ ಸಾರು ಸಹ ತಯಾರಾಯಿತು ಈ ಒಂದು ಹಬ್ಬದ ವಿಶೇಷವಾಗಿರುವಂಥ ಈ ಬೇಳೆ ಒಬ್ಬಟ್ಟು ಮತ್ತು ಈ ಒಬ್ಬಟ್ಟಿನ ಸಾರು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು